ರಂಗುರಂಗಿನ ಚಿತ್ತಾರಗಳೊಂದಿಗೆ ಮನೆಯ ಅಂಗಳಕ್ಕೆ ಮೆರಗು ನೀಡುವ ರಂಗವಲ್ಲಿ ರೇಖೆಗಳ ಸರಳ ಚಿತ್ರಗಳ ಬಣ್ಣಗಳ ಮೇಳ. ಮನೆ ಮುಂದೆ ಗುಡಿಸಿ ಸಾರಿಸಿದ ನಂತರ ಸಾಂಪ್ರದಾಯ ಬದ್ಧವಾದ ರಂಗೋಲಿ ಈಗಂತೂ ಹಳೆಯ ಕಾಲದ ವಿಚಾರವಾಗಿಬಿಟ್ಟಿದೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಮನೆ ಮುಂದೆ ಹಾಕುವ ರಂಗೋಲಿಗಿಂತ ಮನೆಯೊಳಗೆ ಹಾಕುವ ರಂಗೋಲಿ ಕಡೆಗೆ ಮಹಿಳೆಯರು ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ. ರಂಗೋಲಿ ಪುಡಿಯನ್ನು ಮುಷ್ಟಿಯಲ್ಲಿಟ್ಟುಕೊಂಡು ಬೆರಳುಗಳ ಮೂಲಕ ರೇಖೆಯನ್ನು ಬಿಡಿಸುತ್ತಾ ಕೆರೆಗಳ ಚೌಕಟ್ಟಿನ ಒಳಗೆ ಬಣ್ಣಗಳನ್ನು ತುಂಬುತ್ತಾ ಚಿತ್ತಾರಕ್ಕೆ ರೂಪ ಕೊಡುವ ಈ ರಂಗೋಲಿಯ ಕಲೆ. ರಂಗೋಲಿ ಪುಡಿ ಮತ್ತು ರಂಗೋಲಿ ಬಣ್ಣಗಳಿಗೆ ಮಾತ್ರ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಸೀಮಿತವಾಗಿ ಉಳಿದಿಲ್ಲ. ಈ ಸಿರಿಯಲ್ಲಿ ನೀವೇ ನೋಡ್ತಿದ್ದೀರಾ, ನಮ್ಮ ಪ್ರತಿಭಾವಂತ ಸಿರಿ ಸಖಿಯರು ಯಾವ ಯಾವ ರೀತಿಯಲ್ಲಿ ಎಂತೆಂಥ ವಸ್ತುಗಳಿಂದ ಎಲ್ಲೆಲ್ಲಿ ರಂಗೋಲಿಗಳನ್ನ ಬಿಡಿಸುತ್ತಿದ್ದಾರೆ ಎಂದು. ಹಿಂದೆಲ್ಲ ಸಗಣಿ ಸಾರಿಸಿದ ನೆಲದ ಮೇಲೆ ರಂಗೋಲಿ ಬಿಡಿಸುವುದು ಕಷ್ಟವೆಂದು ಹೇಳಲಾಗುತ್ತಿತ್ತು. ಆದರೆ ಈ ಜಾಣ ಮಹಿಳೆಯರು ನೀರಿನ ಮೇಲೂ ಅಲ್ಲದೆ ನೀರಿನ ಒಳಗೂ ಹಾಕುವ ರಂಗೋಲಿಯನ್ನ ಕರಗತ ಮಾಡಿಕೊಂಡು ಬಿಟ್ಟಿದ್ದಾರೆ. ನೀವೇ ನೋಡಿ. ರಂಗೋಲಿ ಪುಡಿಯಿಂದ ರಂಗೋಲಿ ಹಾಕುವುದು ಪುರಾತನ ಕಲೆ. ನಾವೆಲ್ಲ ಮಾಡೆಲ್ ಹೆಂಗಸರು, ನಾವೆಲ್ಲ ಮಾಡರ್ನ್ ರೀತಿಯಲ್ಲಿ ರಂಗೋಲಿ ಹಾಕುತ್ತೇವೆ ಎಂದು ರಂಗೋಲಿ ಪುಡಿಯ ಬದಲಿಗೆ ಅವಲಕ್ಕಿ ಪುಡಿಯನ್ನ ಉಪಯೋಗಿಸಿರುವುದು ಆಶ್ಚರ್ಯವೇ. ಆದರೂ ಅತ್ಯಂತ ವಿಶಿಷ್ಟವಾದ ಈ ರಂಗೋಲಿ ಶೈಲಿಯಲ್ಲಿ ಅದ್ಭುತವಾಗಿ ಮಾಡಿರುವ ಇಲ್ಲೊಬ್ಬ ಸಾಧಕಿಯ ಕೆಲಸವನ್ನ ನೋಡಿ. ಒಂದೊಂದು ಪ್ರಾಂತ್ಯದ ವಿಷಯ ಒಂದೊಂದು ರೀತಿಯ ರಂಗೋಲಿ. ಕನ್ನಡಿಗರಿಗೂ ಬೇರೆ ಬೇರೆ ಸಂಸ್ಕೃತಿಯನ್ನ ನೋಡಿ ಕಲಿಯುವ ಆಸಕ್ತಿ, ಹಾಗೆಯೇ ನಮಗೆ ಹೊರತಾದ ಸಂಸ್ಕೃತಿಯವರು ಯಾವ ರೀತಿ ರಂಗೋಲಿ ಹಾಕುತ್ತಿದ್ದಾರೆಂದು ಇಲ್ಲಿ ನೋಡಿ.
ಮರದ ಪುಡಿಯನ್ನ ಬಳಸಿ ಮಣ್ಣನ್ನ ಬಳಸಿ ಹಾಕುವ ಅತ್ಯಾಕರ್ಷಕ ರಂಗೋಲಿಗಳು ಯಾವುದೇ ಪರ್ಷಿಯನ್ ಕಾರ್ಪೆಟ್ ಅನ್ನು ನಾಚಿಸಬೇಕು. ಇದು ರಂಗೋಲಿಯ ಕಲೆಯೇ ಇನ್ನೊಂದು ಆಯಾಮ ಕಲೆ ಎಂದು ಹೇಳಿದರೆ ತಪ್ಪಾಗಲಾರದು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.